ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಬಿ ಕನ್ನಡ ವ್ಲಾಗ್ಸ್. ಸೊ ಏನಿದು ಇಂಡಿಯಾಗೆ ಬಂದ್ಬಿಟ್ಟಿದ್ದೀನಿ ಅನ್ಕೊಂತಿದ್ರ? ಇಲ್ಲ, ನಾನಿಲ್ಲ ಯು ಕೆ ಎಲ್ಲ ಇರೋದಿನ್ನೂ. ಬಟ್ ಸ್ಟಿಲ್ ಇದು ಲಾಸ್ಟ್ ವರ್ಷದ ಲೇಟ್ ಪೋಸ್ಟು. ಸೊ ಲಾಸ್ಟ್ ವರ್ಷ, ಕಳೆದ ವರ್ಷ ಇದೇ ಟೈಮಲ್ಲಿ ನಾವು ಇಂಡಿಯಾದಲ್ಲಿದ್ದಿದ್ದು. ಸೊ ಅಂದರೆ ಗೌರಿ ಹಬ್ಬ ಆಗಿದ್ದ ಒಂದು ವಾರದಲ್ಲಿ ನಾವು ವಾಪಸ್ ಯು ಕೆಗೆ ಬಂದಿದ್ದು. ಸೊ ಇದು ಏನಂದರೆ, ಹಿಂದಿನ ದಿನ ಗೌರಿ ಹಬ್ಬದ ಹಿಂದಿನ ದಿನ ಅತ್ತೆ ಊರಿಗೆ ಹೋಗಿದ್ವಿ. ಸೊ ಅದ್ರದ್ದೆಲ್ಲ ನನ್ನ ವೀಡಿಯೋಸ್ ಆಗಲೇ ನನ್ನ ವ್ಲಾಗ್ಸಲ್ಲಿ ಲಾಸ್ಟ್ ವರ್ಷದ ಇಂಡಿಯಾದಲ್ಲಿ ಏನು ಟ್ರಿಪ್ ಮಾಡಿದೆ. ಸೊ ಇಂಡಿಯಾದಲ್ಲಿ ಬಿದ್ವಲ್ಲ, ಸೊ ಅಷ್ಟು ದಿನದ್ದು ಒಂದೂವರೆ ತಿಂಗಳದ್ದು ಫುಲ್ ವ್ಲಾಗ್ಸ್ ಶೇರ್ ಮಾಡಿದ್ದೀನಿ ಅದರಲ್ಲಿದೆ. ಸೊ ಇದು ಅತ್ತೆ ಊರಿಗೆ ಹೋಗಿದ್ವಿ, ಆಮೇಲೆ ಡ್ಯಾಡಿ ತಂಗಿ ಊರಿಗೆ ಹೋಗಿದ್ವಿ ಹಿಂದಿನ ದಿನ ಗೌರಿ ಹಬ್ಬದ ದಿನ ಹಿಂದಿನ ದಿನ. ಸೊ ಬೆಳಗ್ಗೆ ಲೇಟಾಗಿ ಬಂದು ರೆಸ್ಟ್ ಮಾಡಿ, ಗೊತ್ತಲ್ಲ ಟ್ರಾವೆಲ್ ಮಾಡಿದ್ರೆ ಟೈರ್ಡ್ ಆಗುತ್ತೆ. ಸೊ ಅಲ್ಲಿಂದ ಬಂದು ಮಲಗಿದ್ವಿ. ಸೊ ಅದಾದಮೇಲೆ ಬೆಳಗ್ಗೆನೆ ಗೌರಿ ಹಬ್ಬ ಇತ್ತು. ಸೊ ಬೇಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಗೌರಿ ಹಬ್ಬದ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ವರ್ಷದ್ದು. ಸೊ ಲೇಟ್ ಪೋಸ್ಟು, ಬಟ್ ಸ್ಟಿಲ್ ಆದರೂ ನಿಮಗೆ ಅಂತ ನಾನು ಪ್ರೀತಿಯಿಂದ ವ್ಲಾಗ್ ಮಾಡಿದ್ದೆ, ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ಲಿ 1 ಇಯರ್ ಹಿಂದಿನ ವ್ಲಾಗು. ಸೊ ಇವಾಗ ಬೇಗ ಇದ್ದೀನಿ, ಅಮ್ಮ ಅರಣಿ ಎಲ್ಲರೂ ಇನ್ನೂ ಮಲ್ಕೊಂಡಿದ್ದಾರೆ. ಬಟ್ ನಾನು ಫಸ್ಟು ಗೌರಿ ಹಬ್ಬದ ಮಾಡಬೇಕು ಅಂತ ತುಂಬ ಖುಷಿಯಿಂದ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಏನಾದ್ರು ನೀವು ಚಾನಲ್ ಹೊಸಬ್ಬರಾಗಿದ್ದಲ್ಲಿ, ನನ್ನ ಚಾನಲ್ ಹೆಸರು ಬಂದು ಐಫೈ ಕನ್ನಡ ವ್ಲಾಗ್ಸ್. ನಾನು ಲಂಡನಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಎಲ್ಲ ವೀಡಿಯೋಸ್ನ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲೂ ಸಹ ಫಾಲೋ ಮಾಡಿ. ಸೊ ಅರಣ್ಯನ ನೀವು ನೋಡ್ದಂಗೆ ಎಲ್ಲರೂ ಇನ್ನೂ ಮಲಗಿದ್ರು, ನಾನು ಬೇಗ ಇದು ಫ್ರೆಶಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಬಂದಿದ್ದೀನಿ. ಸೊ ಇವತ್ತು ಗೌರಿ ಹಬ್ಬಕ್ಕೆ ನಾನು ಯೂಶ್ವಲಿ ಹೆಂಗೆ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದೆ ಯಾವಾಗಲೂ ಆ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ, ಅದನ್ನು ನಿಮ್ಮ ಜೊತೆ ಸಹ ಶೇರ್ ಮಾಡ್ತಿದ್ದೀನಿ. ಸೊ ಎಂಜಾಯ್ ದ ವ್ಲಾಗ್. ಅರಣ್ಯ ಏನಂದರೆ, ಎದ್ದಿದ ತಕ್ಷಣ ಮಾಮನ ಜೊತೆ ಆಟ ಆಡ್ತಿದ್ದಾಳೆ. ಸೊ ಅಲ್ಲೇನಂದ್ರೆ ಅವಳಿಗೆ ಬೋರ್ ಆಗ್ತಿರಲಿಲ್ಲ. ಸೊ ಮನು ಇರ್ತಿದ್ದ, ತಮ್ಮ ಇರ್ತಾ ಇದ್ದ, ಅಂದರೆ ಅಮ್ಮ ಅಜ್ಜಿ ಜೊತೆ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ಲು. ಈ ವ್ಲಾಗಲ್ಲಿ ಏನಂದ್ರೆ, ಮದುವೆಯಲ್ಲಿ ಅರಣ್ಯ ಮಾತಾಡಿರೋದನ್ನು ನಾನು ಶೇರ್ ಮಾಡಿದ್ದೀನಿ. ಯೂಶ್ವಲಿ ಏನಂದ್ರೆ ನೀವು ಕೇಳ್ತಿರ್ತೀರ, ಅವಳು ಕನ್ನಡ ಬರೋದಿಲ್ವಲ್ಲ, ಇಂಡಿಯಾಗೆ ಬಂದರೆ ಏನು ಮಾಡ್ತಾಳೆ, ಕನ್ನಡ ಬರಲ್ವಾ ಅಂತ. ಅವಳಿಗೆ ಬರತ್ತೆ ಕನ್ನಡ, ಬಟ್ ಸ್ಟಿಲ್ ಏನಂದ್ರೆ ಇಲ್ಲಿಗೆ ಅದನ್ನ ನಾನು ಒಂದು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ. ಇಲ್ಲಿಗೆ ಬಂದಾಗ ಏನಂದ್ರೆ ಮಕ್ಕಳು ಯಾವ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ, ಇವ್ರು ಸ್ಕೂಲ್ಗೆ ಹೋಗೋದ್ರಿಂದ ಆದರೂ ಇನ್ಫ್ಲೂಯೆನ್ಸಲ್ಲಿ ಮಾತಾಡ್ತಾಳೆ. ಬಟ್ ಸ್ಟಿಲ್ ನೀವು ನೋಡ್ಬೋದು, ಲಾಸ್ಟ್ ವರ್ಷ ಇಂಡಿಯಾಗೆ ಬಂದಾಗ ಅವ್ಳಿಗೆ ಒಂಚೂರು ಕನ್ನಡ ಬರ್ತಾಯಿರಲಿಲ್ಲ, ಆದರೂ ಪೂರ್ತಿಯಾಗಿ ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ. ಡಿಫ್ರೆಂಟಾಗಿ ಮಾತಾಡ್ತಿದ್ದಾಳೆ, ಬಟ್ ಸ್ಟಿಲ್ ಅವಳು ಕನ್ನಡದಲ್ಲೇ ಮಾತಾಡ್ತಿದ್ದಾಳೆ. ಸೊ ಅದನ್ನು ನಾನು ಆವಾಗವಾಗ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ, ನೀವು ಕೇಳಿಸ್ಕೊಳ್ಳಿ. ಇಲ್ಲಾಂದ್ರೆ ಹೂವು ಕಟ್ಟೋದು ತೋರಿಸ್ತಾ ಇದ್ದೀನಿ. ಸೊ ನಂಗಂತೂ ಹೂವು ಇದು ಕಟ್ಟೋ ಬಿಡಿ ಹೂವು ಕಟ್ಟೋದಂದ್ರೆ ತುಂಬ ಇಷ್ಟ. ಅದೊಂಥರ ಚೆನ್ನಾಗಿರುತ್ತೆ ಕಟ್ಟೋದಕ್ಕೆ. ಏನಾದ್ರು ಚಿಕ್ಕವಳಿದ್ದಾಗ ನಂಗೆ ಬರ್ತಾ ಇರಲಿಲ್ಲ, ಆವಾಗ ನಾನು ಬೇರೆಯವರೆಲ್ಲ ಕಟ್ಟೋದು ನೋಡಿ ನಾನು ಕಟ್ಟಬೇಕು, ಕಲಿಬೇಕು ಅಂತ ಹೇಳಿ ಏನು ಪೇಪರ್ನೆಲ್ಲ ಸೇರಿಸಿ ಕಟ್ಟೋದು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಊರಿಗೆಲ್ಲ ಹೋದರೆ ಅಂದರೆ ಹೂವು ಬಿಡಿಸೋದು, ಹೂವು ಕಟ್ಟೋದೆಲ್ಲ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ತುಂಬ ಇಂಟ್ರೆಸ್ಟ್ ಬರ್ತಾ ಇತ್ತು. ಸೊ ಫೈನಲಿ ನಾನೇ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ಅದಾದಮೇಲೆ ಪ್ರತಿ ಹಬ್ಬದಲ್ಲೂ ಹೂವು ಬಿಡಿ ಹೂವನ್ನೇ ತರ್ತಾ ಇದ್ರು ಅಮ್ಮ ನಂಗೆ ಇಷ್ಟ ಅಂತ. ಸೊ ನಾನು ಯೂಶ್ವಲಿ ತರಂತರ ಆಹಾರಗಳನ್ನೆಲ್ಲ ನಾನೇ ರೆಡಿ ಮಾಡ್ತಾ ಇದ್ದೆ. ನೋಡಿದ್ರಲ್ಲ ಅರಣ್ಯ ಕಿರ್ತಿದ್ದಾಳೆ, ಅಮ್ಮ ಅಮ್ಮ ಅಂತ ಕನ್ನಡದಲ್ಲೇ ಮಾತಾಡ್ತಿದ್ದಾಳೆ. ಸೊ ಅದಾದ್ಮೇಲೆ ಇಬ್ರು ಒಂದಷ್ಟು ಪೂಜೆ ಮಾಡ್ತಾ ಇದ್ದೀವಿ.
ಬೇಗ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ಇವಾಗ ಅಮ್ಮ ಆ ಕಡೆ ಅಡುಗೆ ಮಾಡ್ತಿರ್ತಾರೆ. ಯೂಶ್ವಲಿ ಯಾವುದೇ ಹಬ್ಬದಲ್ಲ ಅಂದ್ರೂ ಆಗಲಿ ನಾನು ಹಬ್ಬ ಎಲ್ಲ ಅರೇಂಜ್ ಮಾಡೋಕೆ ಬರೋಕೆ ಸ್ಟಾರ್ಟ್ ಆದಾಗಿಂದ ನಾನು ಎಲ್ಲ ಫುಲ್ ಪೂಜೆದೆಲ್ಲ ಫುಲ್ ನಂಗೆ ಪೂಜೆದಂದರೆ ತುಂಬ ಇಷ್ಟ. ಸೊ ನಾನು ಮಾಡ್ಕೋತೀನಿ, ಆ ಕಡೆ ಅಮ್ಮ ಅಡುಗೆ ಮಾಡ್ಕೊತಾರೆ. ಸೊ ಎಲ್ಲ ಸೇರಿ ಒಟ್ಟಿಗೆ ಆಮೇಲಿಂದ ಊಟ ಮಾಡ್ತೀವಿ. ಸೊ ಇದೇನಂದರೆ ನಾನು ಸೋಫಾಸ್ ನಿಮಗೆ ತೋರಿಸಿದೆ ಲಾಸ್ಟ್ ವ್ಲಾಗ್ಸಲ್ಲಿ. ಸೊ ಅದು ಎಲ್ಲ ಕಸ್ಟಮ್ ಮೇಡ್ ಸೋಫಾ, ಇದನ್ನು ನಾನು ಇಂಡಿಯಾ ವ್ಲಾಗ್ಸಲ್ಲಿ ಏನು ಮಾಡಿಸಿದ್ದು ಅಂತ ಎಲ್ಲ ಶೇರ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ. ಸೊ ಅದೇನಂದರೆ ಪಿಲ್ಲೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಅದನ್ನು ನಾನು ರೀಮೇಕ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅವರು ವಾಪಸ್ ರೆಡಿ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನಾವು ನಾಡ್ದು ಹೊರಡ್ತೀವಿ ಅಂತ ನಮ್ಮ ಮಮ್ಮಿ ಆಗಲೇ 3 ದಿನದಿಂದಲೇ ಸ್ಟಾರ್ಟ್ ಮಾಡ್ಕೊಂಡಾರೆ ಹೇಳೋಕ್ಕೆ. ಸೊ ಇವತ್ತು ಏನು ಅಂದರೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ, ಪಿಜ್ಜಾ ಮಾಡ್ಕೊಂಡಿದ್ದಾರೆ ನಾವು ಹೊರಡ್ತೀವಿ ಅಂತ. ನಾವು ಹೊರಡೋದಕ್ಕೆ ಇನ್ನೇನು ಒಂದು 4-5 ಡೇಸ್ ಇತ್ತಷ್ಟೇ. ಸೊ ಅಷ್ಟರಲ್ಲಿ ಇನ್ನೇನು ಗೌರಿ ಹಬ್ಬ ಎಲ್ಲ ಆದಮೇಲೆ ನಮ್ಮ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೋಫಾ ಬಂದಿತ್ತಲ್ಲ, ಸೊ ನನಗೆ ನಿಮ್ಗೆ ಗೊತ್ತಿರೋಂಗೆ ಆಗಲೇ ವ್ಲಾಗ್ಸ್ ನೋಡಿದ್ದೀರಾ, ಕರ್ಟನ್ಸ್ ಆಗ್ಬೋದು, ಸೋಫಾ ಎಲ್ಲ ಲೈಟ್ಸ್ ಎಲ್ಲ ನಾನೇ ಶಾಪಿಂಗ್ ಮಾಡಿದ್ದೆಲ್ಲ ಶೇರ್ ಮಾಡಿದ್ದೀನಿ, ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಓಕೆ, ವರ್ಷ ಈ ತರ ಗೌರಿ ಹಬ್ಬ ಸೆಲೆಬ್ರೇಟ್ ಮಾಡಿದಿತ್ತು. ಸೊ ಈ ವರ್ಷ ಏನಂದ್ರೆ ನಿಮ್ಗೆ ಗೊತ್ತಿರಂಗೆ ಆಗ್ಲೇ ಅಂದ್ರೆ ತಮ್ಮನ ಮದ್ವೆ ಆಗಿದೆ, ಫಸ್ಟ್ ಇಯರ್ ಗೌರಿ ಹಬ್ಬ ಸ್ಪೆಷಲ್ ಅಲ್ವಾ. ಸೊ ಎಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಈ ಸತಿ ಗೌರಿ ಹಬ್ಬ ಮನೆಯಲ್ಲಿ. ಸೊ ಅಂದ್ರೆ ತವ್ರ ಮನೆಯವರೆಲ್ಲ ಬರೋದು, ಆಮೇಲೆ ಸೀರೆ ಅದೆಲ್ಲ ಏನು ಶಾಸ್ತ್ರ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಗ್ರ್ಯಾಂಡ್ ಆಗಿ ಗೌರಿ ಹಬ್ಬ ಸೆಲೆಬ್ರೇಷನ್ ಆಗಿದೆ ಫಸ್ಟ್ ಇಯರ್ ತಮ್ಮ ಮತ್ತೆ ಶಿಲ್ಪದು. ಸೊ ಅದನ್ನು ಅಷ್ಟೇ ಫೋಟೋಸ್ ಎಲ್ಲ ಶೇರ್ ಮಾಡಿದ್ರು, ನೋಡಿದೆ. ಸೊ ನಾನು ಹೋಗೋಕ್ಕಾಗಿಲ್ಲ, ಮಿಸ್ ಮಾಡಿಕೊಂಡೆ. ಸೊ ಇವಾಗ ಸೀರೆ ಹಾಕೊಳ್ಳೋದು ಅಂತ ಹಬ್ಬಕ್ಕೆ ಕುಂಕುಮಕ್ಕೆ ರೆಡಿ ಆಗ್ತೀನಿ. ಸೊ ಯಾವುದಾದ್ರು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಹಾಕುತ್ತೀನಿ. ಯು ಕೆಗೆ ಬರೋದಕ್ಕೆ ಬ್ಯಾಕ್ ಪ್ಯಾಕ್ ಪ್ಯಾಕಿಂಗ್ ನಡೀತಾ ಇತ್ತು, ಇನ್ನೊಂದು ಕಡೆ ಏನಂದ್ರೆ ಹೊಸ ಮನೆ ಅಲ್ವಾ, ಸೊ ಇನ್ನ ಸ್ಯಾರೀಸ್ ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಜೋಡಿಸ್ತಾನು ಇದ್ದೆ. ಸೊ ನಾನು ಮೇಕಪ್ ಮಾಡ್ಕೋತೇನೆ, ಇದು ಸ್ಯಾರಿ ಇವತ್ತಿಂದು. ಸೊ ಸ್ಯಾರಿ ಹಾಕೊಂಡಿದ್ದೀನಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ KSIC. ಓ, ಇನ್ನು ಈಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಭಾಳ ಮುಖ ಫೌಂಡೇಶನ್ ಸ್ವಲ್ಪ, ಆಮೇಲೆ ಕ್ರೀಮ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಸರಿಯಾಗಿ ಫುಲ್ ಮನೆಯೆಲ್ಲ ಫುಲ್ ಎಲ್ಲ ಲೈಟ್ಸ್ ಹಾಕ್ಬಿಟ್ಟಿದ್ವಿ, ಇದನ್ನೆಲ್ಲ ನಾನು ಲೈಟ್ ಶಾಪಿಂಗ್ ಎಲ್ಲನೂ ಶೇರ್ ಮಾಡಿದ್ದೀನಿ. ಸೊ ವ್ಲಾಗಲ್ಲಿ ಇದೆ, ಐ ಬಟನಲ್ಲಿ ಚೆಕ್ ಮಾಡಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಕುಂಕುಮಕ್ಕೆಲ್ಲ ಹೋಗೋಕ್ಕೆ ರೆಡಿಯಾಗಿದ್ದು ಹೋಗ್ತಾ ಇದ್ದೀನಿ. ಸೊ ಇದು ಅಮ್ಮ. ಹಾಯ್ ಅಲ್ಲಮ್ಮ. ಹಾಯ್. ಸೊ ಇವ್ರು ನಮ್ಮಮ್ಮ, ಎಲ್ಲರೂ ಫ್ಯಾಮಿಲಿ ಮೀಟ್ ಮಾಡಿಸಿ ವ್ಲಾಗ್ಸಲ್ಲಿ ಅಂತ ಹೇಳ್ತಿದ್ರಿ. ಸೊ ಇವತ್ತು ಗೌರಿ ಹಬ್ಬ ಅಲ್ವಾ, ಸೊ ಅಮ್ಮ ಇದು ನಮ್ಮ ಮಮ್ಮಿ, ಮೊನ್ನೆ ಬಾರ ಇಲ್ಲಿ ಹಿಂಗೆ ಹಿಂದೆ. ಸೊ ಇದಾಗಲೇ ನಾನು ಲೈವಲ್ಲಿ ನನ್ನ ತಮ್ಮನ ಮೀಟ್ ಮಾಡ್ತಿದ್ದೆ, ಇವ್ನು ನನ್ನ ತಮ್ಮ. ಸೊ ಮನು ಅಂತ ಅವನ ಹೆಸರು, ಅವನು ಇಂಜಿನಿಯರು ಕೇಳ್ತಿದ್ರಿ. ಆಮೇಲೆ ಇದು ಮಮ್ಮಿ, ಮಮ್ಮಿನೂ ಅಷ್ಟೇ ಮನೇಲೇ ಇರ್ತಾರೆ, ಹೌಸ್ ಹೋಮ್ ಮೇಕರ್ ಹೌಸ್ ವೈಫ್. ಸೊ ಡ್ಯಾಡಿ ಇಲ್ಲೇ ಕೂತಿದ್ದಾರೆ, ನಮ್ಮ ಅಪ್ಪಾಜಿ ಇಲ್ಲಿ ಕೂತಿದ್ದಾರೆ. ಸೊ ಇವರು ಬಂದು SI ಆಗಿದ್ರು, ಸೊ ರಿಟೈರ್ಡ್ ಆಗಿದೆ, ಈಗ ಆರಾಮಾಗಿ ಮನೇಲಿದ್ದಾರೆ, ನನ್ನ ಮದುವೆ ಆದಾಗೆ ರಿಟೈರ್ಡ್ ಆಯ್ತು ಅವರು. ಸೊ ಆಗಿದ್ದ ಆರಾಮಾಗಿ ಮನೇಲಿದ್ದಾರೆ. ಸೊ ಇದಿಷ್ಟೇ ನಮ್ಮ ಫ್ಯಾಮಿಲಿ. ಆಮೇಲೆ ಅರಣ್ಯ ಮೇಡಮ್ ಮೆಟ್ಲು ಮೇಲೆ ಆಟಾಡ್ತಿದ್ದಾಳೆ, ಊಟ ಮಾಡ್ಸಕ್ಕೆ ಹೋಗ್ಬೇಕು ಇವಾಗ. ಸೊ ನನ್ನ ಫ್ಯಾಮಿಲಿ ಮೀಟ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಗೌರಿ ಹಬ್ಬದ ವ್ಲಾಗು. ಸೊ ಊಟ ಆಯಿತು, ಕಡುಬು ಒಬ್ಬಟ್ಟು ಎಲ್ಲ ಆಯಿತು, ಕುಂಕುಮಕ್ಕೆ ಹೋಗಿ ಬಂದಿದ್ದಾಯಿತು. ಸ್ಪೆಷಲ್ ಈ ಸತಿ ಗೌರಿ ಹಬ್ಬ ನನಗೆ, ಯಾಕೆಂದರೆ ಆಗಲೇ ಮದುವೆ ಆದಾಗಿಂದ ನನಗೆ 1 ವರ್ಷವೂ ಸರಿಗೆ ಅಂದರೆ ಗೌರಿ ಹಬ್ಬನೇ ಸಿಕ್ಕಿರಲಿಲ್ಲ, ಈಚೆ ಇದ್ದೆ, ಆಮೇಲೆ ಕ್ಯಾರಿಂಗ್ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಗೌರಿ ಹಬ್ಬನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು, ಗೌರಿ ಗಣೇಶ ಹಬ್ಬ ಅದು ಮದುವೆ ಆದಮೇಲೆ. ಸೊ ನೆಕ್ಸ್ಟ್ ಇಯರು ಅಷ್ಟೇ ಮೋಸ್ಟ್ಲಿ ಅಲ್ಲೇ ಇರ್ತೀನಿ, ಹೊರಗಡೆ ಇರ್ತೀನಿ. ಸೊ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ, ಅರಣ್ಯನೂ ಎಂಜಾಯ್ ಮಾಡಿದ್ಲು. ಸೊ ನಿಮಗೂ ಅಷ್ಟೇ, ನನ್ನ ಗೌರಿ ಹಬ್ಬ ಸೆಲೆಬ್ರೇಷನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸಿ ಯು ವಿತ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬೈ ಬೈ.